ತಿಂಗರ ಪುಟ್ಟಣ್ಣನ ಇನ್ನೊಂದು ಅಂಶ ಹೇಳ್ಬೇಕಂತಂದ್ರ, ಒಂದು ಊರು, ಒಂದೂರ ಒಬ್ಬ ತಾಯಿ ರೈತಾಪಿ ಜನ, ತಂದೆ ಸತ್ತೋಗಿದ್ದ, ಎರಡು ಮಕ್ಕಳು ರಘು ಮತ್ತು ಆನಂದ್ ಅಂತ. ರಘು ಮತ್ತು ಆನಂದನ್ ಕರ್ಕೊಂಡು ತಾಯಿ ಇಂಥ ಬೆಂಗಳೂರಿಗೆ ಬಂದು ದುಡ್ಕೊಂಡು ತಿಂದ್ರಾಯ್ತು, ಊರಾಗ ಬರಗಾಲ, ಯಾರು ಇಲ್ಲ ನಮ್ಮ ದುಡಿಯೋರು ಅಂತ ಹೇಳಿ ತಾಯಿ ಎರಡು ಮಕ್ಕಳು ಕರ್ಕೊಂಡು ಬಂದು ರೈಲ್ವೆ ಸ್ಟೇಷನ್ನಾಗ ಕೂತ್ಕೊಂಡು, ಒಂದು ಆ ಹುಡುಗನ ಹೆಸರು, ದೊಡ್ಡ ಹುಡುಗನ ಹೆಸರು ರಘು, ಸಣ್ಣ ಹುಡುಗನ ಹೆಸರು ಆನಂದ್ ಅಂತ. ಕಡೆಗೆ ಹಸಿವಾಯ್ತು, ತಾಯಿ ಆ ಹುಡುಗ 10 ರೂಪಾಯಿ ಕೊಟ್ಲು, ನೋಡಪ್ಪ ರಘು ಹೊರಗೋಗು, ಮಿರ್ಚಿ ಅಂತ ಬೋಂಡ ಇರ್ತಾವಲ್ಲ ಒಂದು 3 ರೂಪಾಯಿ ತಗೋ, ಯಾಕಂದ್ರೆ ದುಡ್ಡು ಕ್ಯಾಶ್ ಕಡಿಮೆ ಬೀಳ್ತಾವ, 3 ರೂಪಾಯಿ ಬೋಂಡ ತಗೋ, 7 ರೂಪಾಯಿ ವಾಪಸ್ ತಗೊಂಬ ಅಂತ. ಆಯ್ತಮ್ಮ ಅಂತ ಅವ್ರು ಹೊರಗೆ ಹೋದ. ಹೊರಗೋಗಿ ಒಳಗೆ ಬರೋದ್ರೊಳಗೆ ಒಂದು ರೈಲ್ವೆ ನಿಂತಿತ್ತು. ತಾಯಿ ಮತ್ತು ತಮ್ಮ ಇದೇ ರೈಲ್ವೆದಾಗಿರ್ಬೋದು ಅಂತ ಹತ್ತಿಲ್ಲ, ಅದು ರೈಲ್ವೆ ಬೇರೆ ದಿಕ್ಕಿಗೆ ಹೋಯ್ತು, ತಾಯಿ ತಮ್ಮ ಬೇರೆ ದಿಕ್ಕಿಗೆ ಹೋದ್ವಿ. ಹಿಂಗೆ ಹೋದ, ಎಲ್ಲೋ ಕೆಲಸ ಮಾಡಿದ, ಆ ಹೊತ್ತಿನ ಕಮ್ಯುನಿಕೇಶನ್ ಇರಲಿಲ್ಲ, ಒಂದು ಹೋಟೆಲ್ದಾಗ ಕೆಲಸ ಮಾಡಿದ, ಒಂದು ಕಿರಾಣಿ ಅಂಗಡಿ ಕೆಲಸ ಮಾಡಿದ, ಒಂದು ರಸ್ತೆ ಬದಿ ಕೆಲಸ ಮಾಡಿದ, ಆದರೆ ಅವನಿಗೆ ತಾಯಿ ಮತ್ತು ತಮ್ಮನ ಹುಡುಕಾಡೋದು ಮಾತ್ರ ನಿಂತಿದ್ದಿಲ್ಲ. ಪ್ರತಿ ವಾರಕ್ಕೊಮ್ಮೆ, ಪ್ರತಿ ದಿವಸಕ್ಕೊಮ್ಮೆ, ಬಿಡು ಸಿಕ್ಕಾಗೊಮ್ಮೆ ತಾಯಿ ಮತ್ತು ತಮ್ಮ ಇರಬಹುದು ಅಂತಂದು ಆ ಇಡೀ ನಗರದವರು ಅಡ್ಡಾಡ್ತಿದ್ದ, ಬಡಾವಣೆ ಬಡಾವಣೆ ಅಡ್ಡಾಡ್ತಿದ್ದ. ಹಿಂಗೆ ಕಳೆತು 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 40 ವರ್ಷ ಕಳೆತು, ಆದರೂ ಸಹಿತ ತಾಯಿ ಮತ್ತು ತಮ್ಮನ ಆಸೆ ಹಿಂಗೆ ಹೋಗಿದ್ದಿಲ್ಲ. ಒಂದು ಸಲ ದೊಡ್ಡ ಬಡಾವಣೆಗೆ ಅಡ್ಡಾಡೋ ಹೊತ್ತಿನಾಗ ಒಂದು ಕಡೆ ನೋಡ್ತಾನ, ದೊಡ್ಡ ಬಂಗ್ಲೆ, ಅಲ್ಲೇ ಮಗನಿಗೆ ಮಗನ ಹೆಸರಲ್ಲಿ ನೇಮ್ ಪ್ಲೇಟ್ ಇತ್ತು ಮನೆಗೆ. ಓ, ನನ್ನ ತಮ್ಮನ ಮನೆ ಇದು, ನನ್ನ ತಮ್ಮನ ಅರಮನೆ ಅಂತ ಮ್ಯಾಲ ನೋಡ್ತಾನ, ಮಾತೃ ಕೃಪಾ, ತಾಯಿ ಫೋಟೋ. ಓ ದೇವ್ರೇ, ನೀನೆಷ್ಟು ದೊಡ್ಡವನು, ತಾಯಿ ಮತ್ತು ತಮ್ಮನ ಮತ್ತೆ ಕೊಟ್ಟೆ ಅಂತಂದು ಒಳಗೆ ಹೋಗ್ತಾನ, ತಮ್ಮ ಎದುರಿಗೆ ಬರ್ತಾನ, ತಮ್ಮನ ನೋಡ್ತಾನ 40 ವರ್ಷದ ನಂತರ. ನೀನು ಆನಂದ ಅಲ್ಲ ಅಂತ, ಹೌದು ಎದುರ್ಲಿ, ತಾಯಿ ಎಲ್ಲಿದ್ದಾಳ, ಒಳಗಿದ್ದಾಳ. ತಾಯಿ ಮುಪ್ಪಾನ ಮುದುಕಿಯಾಗಿ ಬಿಟ್ಟಿದ್ದು, ಬಿಳೆ ಸೀರೆ ಉಟ್ಕೊಂಡಿದ್ದು, ಜಪಮಣೆ ಇರ್ತಿದ್ದು, ದೇವರು ಅವನ ಗ್ರಂಥ ಪಠಣ ಮಾಡ್ಕೋತ ಕೂತಿದ್ದು. ತಾಯಿ ನೋಡಿದ ಕೂಡ ನಿಮ್ಮ ಕಣ್ಣೀರು ಬಂದು, 40 ವರ್ಷದ ನಂತರ ತಾಯಿ ನೋಡ್ತಿಲ್ಲ ಅಂತಂದು. ಅಮ್ಮ ಅಂತ ತಂದ, ಅಕ್ಕಿ ಕಂಡುಬಿಟ್ಟು, ಯಾರಪ್ಪ ನೀನು, ಇವನೇನು ಹೇಳಕ್ ಹೋಗಿಲ್ಲ, ನೆನಪು ಮಾಡ್ಕೊಳಮ್ಮ, 40 ವರ್ಷದಿಂದ ಒಂದು ರೈಲ್ವೆ ಸ್ಟೇಷನಾಗ ದೊಡ್ಡ ಮಗ ಒಬ್ಬ ಕೂತಿದ್ದ, ಸಣ್ಣ ಮಗ ಕೂತಲ್ಲ, ನೀ ದೊಡ್ಡ ಮಗನ ಕೈಯಾಗ 10 ರೂಪಾಯಿ ಕೊಟ್ಟು 3 ರೂಪಾಯಿ ಮಿರ್ಚಿ ತಗೊಂಡ್ ಬಾ, 7 ರೂಪಾಯಿ ವಾಪಸ್ ತಗೊಂಡ್ಬಾ ಅಂತ ಹೇಳಿದ್ದಲ್ಲಮ್ಮ, ನೆನಪು ಮಾಡ್ಕೊಳ್ಳಿ. ಅಕ್ಕಿ ತಾಯಿಗೆ ಹಿಂದಿ ಸಿನಿಮಾದಾಗ ನೆನಪಾಯ್ತು, ಹೂ ಅಂತ ರೈಲ್ವೆ ಕೂಗಿದ್ದು, ತಾನು 10 ರೂಪಾಯಿ ಕೊಟ್ಟದ್ದು ಆ ಹುಡುಗ ಹೋಗಿದ್ದು. ಎಕ್ಕದಮ್ಮವನ್ನು ನೋಡಿ, ರಘು ಅಂತ, ಹೌದಮ್ಮ ನಾನೇ ಅಂದೆ. ರಘು ಅಂತ ಮತ್ತೊಮ್ಮೆ ಕೂತ, ಹೌದಮ್ಮ ನಾನೇ. ರಘು ಅಲ್ವೇನೋ ಅಂದ, ಹೌದಮ್ಮ ನಾನೇ. ಕೊಡಪ್ಪ ಚಂದ್ರ 7 ರೂಪಾಯಿ ಅಂತ.